ವೀಕ್ಷಕರೇ, ಎಂಇವಿ ನ್ಯೂಸ್ಗೆ ಸ್ವಾಗತ. ಶ್ರೀ ಕುಮಾರೇಶ್ವರ ಚಾಲಕರ ಸಂಘ ಹಾನಗಲ್ ಖಾಸಗಿ ವಾಹನಗಳ ಚಾಲಕರು ಮತ್ತು ಮಾಲೀಕರ ಮುಷ್ಕರ. ನಿತ್ಯದ ದುಡಿಮೆಗೆ ಕುತ್ತು ತಂದ ಸರ್ಕಾರ. ಶ್ರೀ ಶಕ್ತಿ ಯೋಜನೆಯಿಂದ ಖಾಸಗಿ ವಾಹನಗಳ ಮಾಲೀಕರು ಹಾಗೂ ಚಾಲಕರು ಜೀವನಕ್ಕೆ ಕತ್ತರಿ. ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಹಾನಗಲ್ ಪಟ್ಟಣದಲ್ಲಿ ವಾಹನ ಚಾಲಕರ ಸಂಘ ಹಾಗೂ ವಾಹನ ಮಾಲೀಕರ ಸಂಘ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ 5 ಗ್ಯಾರಂಟಿಗಳಲ್ಲಿ ಸ್ತ್ರೀಶಕ್ತಿ ಯೋಜನೆಯಡಿ ಬಡ ಆಟೋ ಚಾಲಕರು ಹಾಗೂ ಖಾಸಗಿ ವಾಹನದ ಮಾಲೀಕರು ಚಾಲಕರು ಬೀದಿಗೆ ಬಂದಿದ್ದು ಗಮನಾರ್ಹವಾಗಿದೆ. ಪಟ್ಟಣದ ಶ್ರೀ ಕುಮಾರೇಶ್ವರ ಮಠದ ಆವರಣದಿಂದ ಕನಕ ವೃತ್ತದವರೆಗೂ ಆಟೋ ಚಾಲಕರು ಹಾಗೂ ಮಾಲೀಕರು ಹಾಗೂ ಖಾಸಗಿ ವಾಹನಗಳ ಮಾಲಕರು ಸೇರಿದಂತೆ ಎಲ್ಲ ಚಾಲಕರು ಪ್ರತಿಭಟನೆಯನ್ನು ಕೈಗೊಂಡರು. ನಂತರ ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿಯನ್ನು ಸಲ್ಲಿಸಿದರು. ಚಾಲನೆಯನ್ನು ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಆತನ ಅವಘಡವಾಗಿ ಏನಾದರೂ ನಿಧನ ಹೊಂದಿದರೆ ಅವನ ಅವರ ಪರಿವಾರಕ್ಕೆ 10 ಲಕ್ಷ ರೂಪಾಯಿ ಸಹಾಯಧನವನ್ನ ನೀಡುವಂತ ಒಂದು ವ್ಯವಸ್ಥೆ ಈ ಒಂದು ಅನುಕೂಲನ ಮಾಡಲಿ. ಹಾಗೂ ಆ ಚಾಲಕರ ಮಕ್ಕಳಿಗೆ ಫ್ರೀ ಎಜುಕೇಷನ್ ಅಂದರೆ ಯಾವುದೇ ಫೀಲ್ಡಲ್ಲಿ ಅವರಿಗೆ ಶಾಲೆಯನ್ನು ಕಲಿಯೋದಕ್ಕೆ ಅವಕಾಶ ಮಾಡಿಕೊಡ್ಲಿ, ಹಾಗೂ ಬಸ್ ಪಾಸ್ನ ವ್ಯವಸ್ಥೆಯನ್ನು ಮಾಡಿಕೊಡ್ಲಿ ಅಂತ ಈ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಹೊತ್ತು ನಾವು ಹೊರಡ್ತಾ ಇದ್ದೇವೆ. ಎಲ್ಲ ಮನವಿ ಕೊಡೋಣ, ಎಲ್ಲರೂ ಶಾಂತಿಯುತವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಕೇಳಿಕೊಂಡು ಎಲ್ಲ ಚಾಲಕರಿಗೂ ಒಳ್ಳೇದಾಗಲಿ. ಸರ್ಕಾರ ಈ ನಿರ್ಧಾರ ತಗೊಂಡ್ರಿಂದ ಇಷ್ಟೆಲ್ಲ ಚಾಲಕರಿಗೆ ನಮ್ಮ ಬರೀ ಒಂದು ತಾಲೂಕಲ್ಲಿ ಈ ಬರೀ ಸಮಸ್ಯೆ ಆಗಿದೆ, ಇಡೀ ಕರ್ನಾಟಕದಲ್ಲಿ ಇದೇ ರೀತಿ ಹೆಚ್ಚಿನ ಸಮಸ್ಯೆ ಆಗಿದೆ. ದಯವಿಟ್ಟು ಸರ್ಕಾರದವರು ಸಾರಿಗೆ ಸಚಿವರು ಈ ಕಡೆ ಗಮನ ಕೊಟ್ಟು ನಮ್ಮೆಲ್ಲ ಚಾಲಕರು ಮತ್ತು ಮಾಲಕರ ಸಮಸ್ಯೆ ಬಗೆಹರಿಸಬೇಕು, ಆದಷ್ಟು ಬೇಗ ಇದರ ಸಮಸ್ಯೆಗೊಂದು ಪರಿಹಾರ ಕಂಡುಕೊಡ್ಬೇಕಂತ ನಾವೆಲ್ಲ ಕಡೆಗಳಿಂದ ಕೇಳ್ಕೊಳ್ತೇವೆ. ನಮ್ಮ ಪ್ರತಿಭಟನೆಗೆ ಸಹಕರಿಸಿ ತಾವೆಲ್ಲರೂ ಇವತ್ತು ಬಂದು ನಮ್ಗೆ ಸಹಕರಿಸಿರಿ. ಇದೇ ಶಾಂತಿಯಿಂದ ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಹೋಗಿ ಮನವಿ ಸಲ್ಲಿಸೋಣ. ಉದ್ದೇಶ ಏನಪ್ಪ ಅಂದರೆ ಈಗಿನ ಸರ್ಕಾರದವರು ಏನೊಂದು ಸ್ತ್ರೀ ಶಕ್ತಿ ಅನ್ನೋದೊಂದು ಸ್ಕೀಮ್ನ ಮಾಡಿ ಎಲ್ಲ ಗೌರ್ಮೆಂಟ್ ಗಾಡಿಗೆ ಫ್ರೀ ಅಂತೇಳಿ ಹೋಗೋದಕ್ಕೆ ನಮ್ಮ ಖಾಸಗಿ ವಾಹನದವರು ಟೆಂಪೋದವ್ರು ಆಗಲಿ ಖಾಸಗಿ ಬಸ್ ಆಗಲಿ ಮತ್ತು ನಮ್ಮೆಲ್ಲ ಸಣ್ಣ ಪುಟ್ಟ ಟ್ಯಾಕ್ಸಿಯವ್ರಿಗೆ ಭಾಳ ತುಂಬ ತೊಂದರೆ ಆಗ್ತದೆ. ಇದರಿಂದ ನಮ್ಮ ಚಾಲಕರಿಗೂ ಸಹ ತುಂಬ ತೊಂದರೆ ಆಗ್ತಿದೆ. ನಾವು ದಿನದಿಂದ ಮನೀನ ನಡೆಸೋದು ಕಷ್ಟ ಆಗ್ತಾ ಇದೆ. ಮಾನ್ಯ ಸರ್ಕಾರ ಇದನ್ನು ಗಮನಹರಿಸಿ ನಮ್ಮೆಲ್ಲ ಹಿರಿಯರು ಹೇಳ್ದಂಗೆ ಇದಕ್ಕೊಂದು ಪರಿಹಾರ ಮಾಡಬೇಕು. ನಮ್ಮ ಚಾಲಕರಿಗೆ ಏನು ಕುಂದು ಕೊರತೆ ಐತಿ ಮತ್ತು ನಮ್ಮ ಖಾಸಗಿ ವಾಹನದವ್ರಿಗೂ ನೀವು ಒಂದು ಸ್ಕೀಮ್ ಮಾಡಿ. ಏನಪ್ಪ ಅಂದರೆ ಟ್ಯಾಕ್ಸ್ ಕಟ್ಟೋದಿಲ್ಲ ನಾವು, ನೀವು ಫ್ರೀ ಬಿಡ್ರಿ, ನೀವು ಗೌರ್ಮೆಂಟ್ ಎಲ್ಲ ಫ್ರೀ ಬಿಡ್ರಿ ಬಸ್ ಗೀಸ್. ನಾವು ಏನು ವಾಹನದ ಟ್ಯಾಕ್ಸ್ ಕಟ್ತೇವಲ್ಲ ಅದಕ್ಕೆ ರಿಯಾಯಿತಿ ಕೊಡ್ರಿ. ಖಾಸಗಿ ವಾಹನದವರು ಇನ್ಶೂರೆನ್ಸ್ ಎಷ್ಟು ಕಟ್ಟಬೇಕು, ಗೌರ್ಮೆಂಟಿಗೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು, ಇವತ್ತು ಒಂದು ಪ್ಯಾಸೆಂಜರು ನಮ್ಮ ಅದು ಹತ್ತಿಸ್ಕೊಂಡು ಹೋಗ್ಬೇಕನ್ನೋ ಕಷ್ಟ ನಮಗೇನು ಅನ್ನೋದು ಗೊತ್ತಾಗುತ್ತೆ. ನಾವು ರೋಡ್ ಟ್ಯಾಕ್ಸು, ಟೈರು, ಡೀಸೆಲ್ಲು ಹಿಂಗೆ ನಮ್ಮದು 108 ಸಮಸ್ಯೆಗಳಿರ್ತವೆ. ಹಾಗಾಗಿ ನಿಮ್ಮ ಮಾನ್ಯ ಸರ್ಕಾರದವ್ರು ಏನಿದಾರಲ್ಲ ನಮ್ಮ ಟ್ಯಾಕ್ಸ್ನ ಸಂಪೂರ್ಣವಾಗಿ ಕಟ್ಟೋದನ್ನು ಬಂದ್ ಮಾಡಿ. ಏನು ಅಂತಂದ್ರೆ ಆ ಸರ್ಕಾರ ಯೋಜನೆ ತೆಗೆದಿರತಕ್ಕಂಥದ್ದು ಏನು ಅಂತಂದ್ರೆ ನಾನು ಈಗ ನಮ್ಮ ಅಣ್ಣ ಹೇಳ್ದಂಗೆ ಗೌರ್ಮೆಂಟ್ ಬಸ್ಗಳಿಗೆ ನೀವು ಫ್ರೀ ಕೊಡ್ತಾ ಇದ್ದೀವಿ ಪ್ಯಾಸೆಂಜರ್ ಹತ್ತಿಸ್ಕೊಳ್ಳೋಲಿಕ್ಕೆ. ಇಲ್ಲಿ ನಮ್ಮ ಚಾಲಕರು ಮತ್ತು ಮಾಲಕರು ಕೂಡ ಇದ್ದೀವಿ. ನಾವು ಇವತ್ತಿಂದ ನಾವು ಕನ್ಸಿಡರ್ ಮಾಡ್ತೇವೆ. ನೀವೇನು ಗಂಡಮಕ್ಕಳಿಗೆ ಅಂತ ಹೇಳಿ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ರಲ್ಲ, ನಾವು ಗಂಡಮಕ್ಳಿಗೆ ಫ್ರೀ ಹೊಡಿತೇವೆ. ನಾವು ಗಂಡಮಕ್ಳಿಗೆ ಫ್ರೀ ಹೊಡಿತೇವಿ. ನಮ್ಮ ಅಣ್ಣ ಹೇಳ್ದಂಗೆ ಏನ ಅಂತಂದ್ರೆ ಇಲ್ಲಿವರೆಗೂ ನಾವು ಇನ್ಶೂರೆನ್ಸ್ ಕಟ್ಟಲಿದ್ದಕ್ಕೆ ನಾವು ಒಂದಿನ ಡ್ಯೂ ಆದ್ರೆ ಬ್ಯಾಂಕ್ನವರು ಮನೆಗೆ ಬರ್ತಾರಲ್ಲ, ಆ ನೋವು ಏನಿದೆ ಅಂತಂದ್ರೆ ಟ್ಯಾಕ್ಸಿ ಡ್ರೈವರ್ನ ಕೇಳಿ ಹೇಳ್ತಾರ, ಊರು ಬಿಟ್ಟು ಬಂದಿದ್ದಾರೆ. ಅದು ಸರ್ಕಾರಕ್ಕೆ ಗಮನಕ್ಕೆ ಬರಬೇಕು. ಇನ್ನೊಂದು ನಾಳಿಂದ ಏನಂತಂದ್ರೆ ನೀವು ಇಲ್ಲಿ ನಾವು ಶಾಂತಿಯುತವಾಗಿ ನೀವು ಅನ್ಕೊಂಡಿರ್ಬೋದು ಶಾಂತಿಯುತ ಹೋರಾಟ ಮಾಡ್ತೀವಿ ಶಾಂತಿಯುತ ಹಾನಗಲ್ನವರು ಬೆಂಕಿ ಮುಚ್ಚಿದ ಕೆಂಡದ ಅಂತ ಯುವಕರು ಎದ್ರು ಅಂತಂದ್ರೆ ಇಲ್ಲಿಂದನ ಇಡೀ ರಾಜ್ಯದ ತುಂಬ ಇಲ್ಲಿಂದನ ಪ್ರಾರಂಭ ಆಗುತ್ತೆ ಹೋರಾಟ. ಕೇವಲ ಇನ್ನು ಕೆಲವೇ ದಿನಗಳಲ್ಲಿ ಯೋಜನೆ ಮಾಡಿದಾರಲ್ಲ, ಈ ಯೋಜನೆ ಹಿಂದೆ ತಕ್ಕೊಂಡು ಎಲ್ಲರಿಗೂ ಸಮಾನತೆ. ನಾವು ನೀವು ಕೊಟ್ಟಿರ್ತಕ್ಕಂಥ ಯೋಜನೆ ಏನಿದೆ ಅಂತಂದ್ರೆ ಆಟೋ ಚಾಲಕರು ಟ್ಯಾಕ್ಸಿ ಡ್ರೈವರ್ ಖಾಸಗಿ ವಾಹನಗಳು ಏನಿದಾರಲ್ಲ ಅವರು ಚಾಲಕರು ಮತ್ತು ಮಾಲಕರು ಇವತ್ತು ಬೀದಿ ಬಂದಿದ್ದಾರೆ ಕುಟುಂಬಗಳು. ಆ ಕುಟುಂಬದ ನೋವನ್ನ ನೀವು ದಯವಿಟ್ಟು ಗಮನ ಸಾರಿಸ್ಬೇಕು. ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದರೆ ನಾವು ಶಾಂತಿಯುತವಾಗಿ ಹೋರಾಟ ಮಾಡೋದು ಮೆಚ್ಚಿದ ಕಾಲ. ಉಗ್ರವಾದ ಹೋರಾಟವನ್ನ ಹಾನಗಲ್ ತಾಲೂಕಿನಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಆಟೋ ಚಾಲಕರು ಮತ್ತು ಮಾಲಕರು ಮತ್ತು ಕುಮಾರೇಶ್ವರ ಟ್ಯಾಕ್ಸಿ ಡ್ರೈವರ್ ಎಲ್ಲರೂ ಸೇರ್ಕೊಂಡು ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ. ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ, ನೀವೇನಾದರೂ ಮಾಡಿ ಇವ್ರು ಇಷ್ಟೇ ಬಿಡ ಅನ್ನೋದು ಲೆಕ್ಕಕ್ಕೆ ನೀವೇನಾದರೂ ಸರ್ಕಾರ ಹೋದ್ರೆ ಇದೇ ತಾಲೂಕಿನಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡಿದ್ರೆ ಅದು ಮುಂದೇನಾದರೂ ಪರಿಣಾಮ ಆದ್ರೆ ಅದಕ್ಕೆ ಸರ್ಕಾರನ ಕಾರಣ ಅನ್ನೋದನ್ನ ನಾವು ಮುಂದಿನ ಸೂಚನೆ ಕೊಡ್ತಾ ಇದ್ದೇವೆ.
ನಾವು ಬೀದಿ ಬರದಷ್ಟೇ ಅಲ್ಲ ಮತ್ತು ನಮ್ಮ ಹೆಂಡ್ರ ಮಕ್ಕಳು ಬೀದಿ ಬರ್ತಾರೆ. ಇದಕ್ಕೊಂದು ಏನಾರ ಮಾಡಿ ಇದನ್ನು ಆದಷ್ಟು ಬೇಗ ಇದಕ್ಕೊಂದು ಸೊಲ್ಯೂಷನ್ ಕೊಟ್ಟರೆ ನಾವು ಮುಂದೇನಾಗಲಿ ಅನ್ನೋದು ನಮ್ಮ ಡ್ರೈವರ್ ಆಗಲಿ ಆಗಲಿ ನಮ್ಮ ಮಕ್ಕಳಾಗಲಿ ಅವ್ರಿಗೆಲ್ಲ ಒಂದು ಅನುಕೂಲ ಆಗ್ತದೆ ಅಂತೇಳಿ ನಾವು ಅಲ್ಲಿಂದ ಇಲ್ಲಿ ಮಟ್ಟ ಇಷ್ಟು ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಇಲ್ಲಿ ಬಂದರು. ಅವ್ರಿಗೆ ಒಂದು ನೀವು ಒಂದು ಒಳ್ಳೆ ಮಾನವೀಯತೆಯಿಂದ ನಮ್ಗೆ ಇದು ಒಂದು ನಿರ್ವಹಿಸ್ಕೊಟ್ರೆ ಬಿಟ್ಟರೆ ಮತ್ತೇನು ನಾವು ಇದು ಸಂಬಂಧ ಇದು ಮಾಡೋಕ್ಕಿಲ್ಲ. ಇದೊಂದು ನಮ್ಮ ಹೆಣ್ಣು ಮಕ್ಕಳು ಬೀದಿ ಬರಲ್ಲ ಅದೊಂಥರ ನೀವು ನಮ್ಮನ್ನು ನೋಡಿಕೊಂಡು ಬರಬೇಕು ಅಂತ ನಾನು ಇಷ್ಟೇ ಕೇಳ್ಕೊಂತೇವೆ. ನಿಮ್ಮ ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡ್ತಾ ಇದ್ದಾರೆ ಏನಂದ್ರೆ ನಮ್ಮ ಇಷ್ಟಗಳನ್ನು ಬೇಡಿಕೆಗಳನ್ನು ಪರಿಹರಿಸಿ ಕೊಡಬೇಕು ಅಂತಂದ್ರೆ ಇದು ಹಿಂಗೆ ಮುಂದುವರೆದ್ರೆ ಇನ್ನು ಭಾಳ ಹೋರಾಟ ಮುಂದುವರಿತೈತಿ. ಮನವಿ ಕೊಡಕ್ ಬಂದಿದ್ದೀವಿ ನಮ್ಮನ್ನು ಏನಪ್ಪ ಅಂದ್ರೆ ನಾವು ಪ್ರೈವೇಟ್ ಗಾಡಿಯವರು ಯಾವ ಥರ ಆಗಿದ್ದೀವಿ ಅನ್ನೋದು ಈ 20 ದಿನದಲ್ಲಿ ಅನ್ಬೋದ್ಬಿಟ್ಟಿದ್ದೀವಿ. ಒಂದು ಟೈರ್ ತರಬೇಕಂದ್ರೆ 11,000 ರೂಪಾಯಿ ಬೇಕು, 1 ಲೀಟರ್ ಡೀಸೆಲಿಗೆ 100 ರೂಪಾಯಿ ಕೊಡಬೇಕು. ಒಂದು ಸಲ ನಾವು ಒಂದು ಲೈನಲ್ಲಿ ಹಚ್ಕೊಂಡು ಹೋಗ್ಬೇಕಂದ್ರೆ ಒಂದು ಬಾಡಿಗೆ ಸಿಗ್ತಾ ಇಲ್ಲ. ಒಂದು ಯಾವುದು ಲೋಕಲ್ ಬಾಡಿಗೆ ಮಾಡ್ಕೊಂಡು ನಾವು ಜೀವನ ಮಾಡೋರು ನಮ್ಮನ್ನು ಇವತ್ತು ಇವರು ತೊಗೊಂಡ್ಬಂದು ಬೀದಿ ಕುಣಿಸ್ಬಿಟ್ಟಿದ್ದಾರೆ. ನಮ್ಮನ್ನು ಕತಿಯ ಏನಾಗಿದೆ ಅಂದರೆ ಇವಾಗ ನಮಗೆ ಯಾವುದರ ಒಂದು ಲೋಕಲ್ ದೇವಸ್ಥಾನ ಬಾಡಿಗೆ ಸಿಗ್ತಿತ್ತು, ಒಂದು ಎಲ್ಲಿದ್ರ ಒಂದು ಯಾವುದೋ ಒಂದು ಪಕ್ಷದ ಒಂದು ಲೆವೆಲ್ ಇದರಿಂದ ಬಾಡಿಗೆ ಬರ್ತಿತ್ತು. ಯಾವುದು ಬಾಡಿಗೆ ಬರಲಿದ್ದಂಗೆ ಇವರು ಸರ್ಕಾರ ಬಸ್ ಫ್ರೀ ಮಾಡಿ ನಮ್ಮನ್ನು ಎಲ್ಲ ಬೀದಿಗೆ ತಂದುಬಿಟ್ಟಿದ್ದಾರೆ. ನನಗೆ 5 ಮಂದಿ ಹೆಣ್ಮಕ್ಕಳಿದ್ದಾರೆ, ನಾನು ಏನು ಮಾಡಬೇಕು ಈಗ ಜೀವನ ಮಾಡೋಕ್ಕೆ? ನಂದು ಒಂದು ಗಾಡಿ ಇದೆ, ನಾನು 1 ಲಕ್ಷ ರೂಪಾಯಿ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತೀನಿ, ಇನ್ಸೂರೆನ್ಸ್ ಕಟ್ತಿದ್ದೀನಿ, ನಾನು 1 ಲಕ್ಷ ರೂಪಾಯಿ ಕಟ್ತೀನಿ, ಟ್ಯಾಕ್ಸ್ ಕಟ್ತಾ ಇಲ್ವಾ ನಾವು ಪ್ರೈವೇಟ್ ಗಾಡಿಯವರು? ಯಾವ ಏನು ಮಾಡ್ತಾ ಇಲ್ವಾ? ಹಾ, ನಮ್ಮನ್ನು ಯಾಕೆ ಬೀದಿಗೆ ಹೇಳ್ಕೊಂಡಿರೋ ನೀವು? ಹಾ, ನಾವು ಯಾವ ಎದಕ್ಕೆ ಬರಬೇಕೀಗ? ನಮ್ಮ ಶಾಲೆ ಮಕ್ಕಳಿಗೆ 1 ವರ್ಷಕ್ಕೆ 12,000 ರೂಪಾಯಿ ನಾವು ಫೀಸ್ ಕಟ್ಟಬೇಕು. ಹಾ, ನಾವು 1 ಲೀಟರ್ ಎಣ್ಣೆ ತರಬೇಕಂದ್ರೆ 160 ರೂಪಾಯಿ ಕೊಡಬೇಕು. ನಾವು ಒಂದು ಸಲ ಬಾಡಿಗೆ ಹೋಗಿ ಬಂದಂದ್ರೆ 2,000, 1,000, 500 ಏನೋ ಉಳಿಸ್ಕೊಂಡು ನಮ್ಮ ಜೀವನ ನಾವು ಮಾಡ್ತಿದ್ದೀವಿ. ಈ ಸರ್ಕಾರದವರು ನಮ್ಮನ್ನ ಬೀದಿಗೆ ತಂದ್ಬಿಟ್ಟಿದ್ದಾರೆ. ಇವತ್ತು ಯಾವ ಪರಿಸ್ಥಿತಿ ಇಲ್ಲದೇವಂದ್ರೆ ನಾವು ಎದಕ್ಕೂ ಬೇಡ ಆ ನಮೂನೆ ಆಗ್ಬಿಟ್ಟಿದ್ದೀವಿ. ಒಬ್ಬನು ಎದಕ್ಕೂ ಕೂಲಿ ಮಾಡೋಕ್ಕೆ ಹೋದರೆ ಅಂಥ ಪೊಸಿಷನಲ್ಲಿ ನಮ್ಮ ಗಾಡಿ ನಾವು ಟ್ಯಾಕ್ಸು 1,00,000 1.5 ಲಕ್ಷ ಟ್ಯಾಕ್ಸು, ಇನ್ಸೂರೆನ್ಸು, ಪಾಸಿಂಗು ಎಲ್ಲ ನಮ್ಮ ಕತಿ ಎದಕ್ಕೂ ಬೇಡ. ನಾವು ಏನು ಮಾಡಬೇಕು? ನಮ್ಮ ಜೀವನ, ನಮ್ಮ ಪರಿಸ್ಥಿತಿ, ನಮ್ಮ ಎಲ್ಲ ಗಂಭೀರ ಯಾವ ಥರ ಇದೆ? ನಮಗೆ 5 ಮಂದಿ ಹೆಣ್ಮಕ್ಕಳಿದ್ದಾರೆ ಸರ್, ನಾವು ಯಾವ ಥರ ಮಾಡಬೇಕು? ನಿಮ್ಮನ್ನ 5ನೇ ಮನವಿ ಕೇಳ್ತಾ ಇರೋದು, ನಮ್ಮನ್ನು ಭಾರಿ ಕಷ್ಟದಲ್ಲಿ ತಂದಿದ್ದೀರಾ, ಒಂದು ಸ್ವಲ್ಪ ಯೋಚನೆ ಮಾಡ್ರಿ. ನಿಮ್ಮನ್ನ ಕೈ ಮುಗಿದು ಬಿಡ್ತಾ ಇದೀನಿ, ನಮ್ಮನ್ನ ಸ್ವಲ್ಪ ಕೈ ಮುಗಿದು ನೋಡ್ರಿ, ಒಂದ್ಸಲ ಬೇಡ್ತಾ ಇದೀನಿ, ನಮ್ಮನ್ನ ಯಾವ ಥರ ಅದು ತೊಂದರೆ ಕೊಡಬೇಡಿ.